ಎಸ್, ಈಗ ಮೋದಿ ಗೆಲುವಿಗೆ ಕಾರಣಗಳೇನು ಅನ್ನೋದನ್ನ ವಿಶ್ಲೇಷಣೆ ಮಾಡೋದು ಆದ್ರೆ ಸಾಕಷ್ಟು ಕಾರಣಗಳು ನಮ್ಗೆ ಸಿಗ್ತಾ ಹೋಗುತ್ತೆ. ಎಸ್, ಮೊದಲ ಕಾರಣ ಪಾಕ್ ನೆಲದಲ್ಲಿನ ಉಗ್ರರ ನೆಲೆ ಮೇಲೆ ಸರ್ಜಿಕಲ್ ಸ್ಟ್ರೈಕ್ ಮಾಡಿದ್ದು, ಪುಲ್ವಾಮಾ ದಾಳಿಗೆ ಪ್ರತೀಕಾರ ತೀರಿಸಿದ್ದು ಅಂತಾನೆ ಫಸ್ಟ್ ಕಾರಣನೇ ಅದೆಲ್ಲರೂ ಕೊಡ್ತಾ ಇದ್ದಾರೆ. ದೇಶದ ಭದ್ರತೆಗೆ ಮೊದಲ ಆದ್ಯತೆ ಕೊಟ್ಟಿದ್ದು, ಸೇನಾಪಡೆಗಳಿಗೆ ಹೆಚ್ಚು ಬಲ ತುಂಬಿದ್ದು ಕಾರಣ ಅನ್ನುವಂಥದ್ದು, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತವನ್ನು ಮತ್ತೆ ವಿಜೃಂಭಿಸುವಂತೆ ಮಾಡಿದ್ದು ಕೂಡ ಕಾರಣ ಅನ್ನುವಂತ ಹೇಳಲಾಗ್ತಾ ಇದೆ. ಮತ್ತೊಮ್ಮೆ ಮೋದಿ ಘೋಷಣೆಯಡಿ ಚುನಾವಣೆಗೆ ಕಂಟೆಸ್ಟ್ ಮಾಡಿದ್ದು ಕೂಡ ಮತ್ತೊಂದು ಪ್ರಮುಖ ಕಾರಣ ಅಂತ. ಎಸ್, ನಾನೀಗ ಇಷ್ಟು ಕಾರಣಗಳನ್ನ ಹೇಳ್ದೆ ದಿವ್ಯಾ, ಓವರ್ ಟು ಯು. ಈ ಕಾರಣದ ಮೇಲೆ ಒಂದಷ್ಟು ವಿಶ್ಲೇಷಣೆಯನ್ನ ಮಾಡೋದಾದ್ರೆ ನಮ್ಮ ಅತಿಥಿಗಳು ಕೂಡ ಇದ್ದಾರೆ. ಎಸ್, ಪುಟ್ರಾಜು ಸರ್, ನೀವೇನ್ ಹೇಳ್ತೀರಾ? ಸರ್ಜಿಕಲ್ ಸ್ಟ್ರೈಕ್ ಡಿಸೆಂಬರ್ ಅಂದ್ರೆ ಪಂಚರಾಜ್ಯ ಫಲಿತಾಂಶವರೆಗೂ ಮೋದಿ ಅಲೆ ಇಲ್ಲ, ಏನೂ ಇಲ್ಲ, ಕಂಪ್ಲೀಟ್ಲಿ ಆಫ್ಟರ್ ಫ್ಲಾಪ್ ಆಗಿತ್ತು ಬಿಜೆಪಿ. ಎಲ್ಲೋ ಒಂದ್ ಕಡೆ ಸ್ವಲ್ಪ ಸಮಸ್ಯೆಯಿಂದ ಇತ್ತು, ಆದ್ರೆ ಆಫ್ಟರ್ ಸರ್ಜಿಕಲ್ ಸ್ಟ್ರೈಕ್ ಮತ್ತೊಮ್ಮೆ ಅದು ಬ್ಯಾಕ್ ಆಯ್ತು. ಸೊ ಏನ್ ಹೇಳ್ತಿರೋದು? ಇಲ್ಲ, ಸರ್ಜಿಕಲ್ ಸ್ಟ್ರೈಕ್ ಅದು ಒಂದು ಭಾರತದಲ್ಲಿ ಆಗ್ತಾ ಇರ್ತಕ್ಕಂಥ ಅನೇಕ ಅನಾಹುತಗಳಲ್ಲಿ ಅದು ಒಂದು ಅನಾಹುತ ಅಷ್ಟೇ. ಅದು ಒಂದೇ ಒಂದು ಮುಖ್ಯವಾದ ಕಾರಣ, ನರೇಂದ್ರ ಮೋದಿಯವ್ರಿಗೆ ಅನುಕೂಲ ಆಗಲಿಕ್ಕೆ ಅನ್ನೋದು ಸುಳ್ಳು. ಒಟ್ಟಾರೆ ಜನಗಳು ನರೇಂದ್ರ ಮೋದಿಯವರ ಏನು ಕಾರ್ಯಕ್ರಮಗಳನ್ನು ನೋಡ್ತಾ ಇದ್ದಾರೆ, ಮತ್ತು ಅವರ ಆಡಳಿತವನ್ನು ನೋಡಿದ್ದಾರೆ. ಸೊ ಒಟ್ಟಾರೆಯಾಗಿ ನರೇಂದ್ರ ಮೋದಿ ಅವರು ಮತ್ತು ಬಿ ಜೆ ಪಿಯ ಪಕ್ಷ ಯಾವ ರೀತಿ ಕೆಲಸ ಮಾಡ್ತಾ ಇದೆ, ವಿರೋಧಿ ಪಕ್ಷಗಳು ಹೇಗೆ ಮಾಡಿದ್ದಾವೆ, ಇದೆರಡರ ಆಧಾರದ ಮೇಲೆ ಮತ್ತು ನರೇಂದ್ರ ಮೋದಿಯವರು ಕೊಟ್ಟಂಥ ಭರವಸೆಗಳ ಬಗ್ಗೆ, ರಾಷ್ಟ್ರದ ಬಗ್ಗೆ ಅವ್ರಿಗಿರತಕ್ಕಂಥ ಉದಾತ್ತವಾದ ಪ್ರೇಮ ಮತ್ತು ಭಾವನೆಗಳು, ಜೊತೆಗೆ ಅವರ ಪ್ರಾಮಾಣಿಕತೆ ಕೆಲಸ ಮಾಡಿದಂತೆ ನನಗೆ ಅನಿಸುತ್ತೆ. ಸರ್ಜಿಕಲ್ ಸ್ಟ್ರೈಕ್ ಒಂದರಿಂದನೇ ಅವರು ಎಲ್ಲ ಯಶಸ್ಸನ್ನು ಕೀರ್ತಿನ ಕಳಿಸಿದ್ರು. ಅದು ಒಂದು ಟರ್ನಿಂಗ್ ಪಾಯಿಂಟ್ ಅಷ್ಟೇ, ಅದು ಇಡೀ ರಾಷ್ಟ್ರದ ಇತಿಹಾಸದಲ್ಲಿ ಅದೊಂದು ಸ್ಮಾಲ್ ಇನ್ಸಿಡೆಂಟ್. ಆದರೆ ಅದನ್ನು ಗಂಭೀರವಾಗಿ ನರೇಂದ್ರ ಮೋದಿ ಅವರು ತೆಗೆದುಕೊಂಡು ಮತ್ತೆ ರಾಷ್ಟ್ರ ರಕ್ಷಣೆಗೆ ಏನು ಆ ಸಂದರ್ಭದಲ್ಲಿ ತಗೊಂಡಂತ ಡಿಸಿಷನ್ ಬಹಳ ಮೆಚೂರ್ ಡಿಸಿಷನ್. ಟೈಮ್ಲಿ ಡಿಸಿಷನ್. ನೋಡಿ, ಯಾವುದೇ ಒಂದು ಮೆಚೂರ್ಡ್ ಡೆಮಾಕ್ರಸಿಯಲ್ಲಿ, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ, ಪ್ರಬುದ್ಧ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರಧಾನಮಂತ್ರಿ ಆದವನು ಮೊಟ್ಟ ಮೊದಲು ತನ್ನ ಜನತೆಯನ್ನು ರಕ್ಷಿಸುವುದು ಅವನ ಕರ್ತವ್ಯ. ಹಿಂದಿನ ಸರ್ಕಾರಗಳು ಈ ವಿಚಾರದಲ್ಲಿ ಸರಿಯಾದ ನಿರ್ಧಾರಗಳನ್ನು ತಗೊಂಡಿಲ್ಲ, ಅದನ್ನು ಭಾರತದ ಜನತೆಗೆ ಪರಿಚಯ ಇದೆ. ನರೇಂದ್ರ ಮೋದಿ ಈ ಸಂದರ್ಭದಲ್ಲಿ ತಗೊಂಡಂಥ ನಿರ್ಧಾರ ಭಾರತದ ಜನಕ್ಕೆ ಇಷ್ಟವಾಯಿತು, ಹಾಗಾಗಿ ಅವರು ಎಂಡಾರ್ಸ್ ಮಾಡಿದ್ರು. ಇಲ್ಲದೆ ನರೇಂದ್ರ ಮೋದಿಯವರಿಗೂ ಕೂಡ ಏಕಾಏಕಿ ಆ ಪ್ರಮಾಣದ ಸರ್ಜಿಕಲ್ ಸ್ಟ್ರೈಕ್ ಮಾಡಲಿಕ್ಕೆ ಪುಲ್ವಾಮಾ ಇನ್ಸಿಡೆಂಟಲ್ಲಿ ನಿಜವಾಗಿಯೂ ಹೇಳ್ತೇನೆ ಧೈರ್ಯ ಇರಲಿಲ್ಲ. ಆದರೆ ಆ ಧೈರ್ಯ ಮಾಡೋದಕ್ಕೆ ಪಬ್ಲಿಕ್ ಒಪಿನಿಯನ್ ಪರವಾಗಿತ್ತು. ಮುಂದೆ ವೇಳೆ ನರೇಂದ್ರ ಮೋದಿಯವರು ಏನಾದರೂ ವಿಫಲವಾಗಿದ್ದರೆ ಆ ಸರ್ಜಿಕಲ್ ಸ್ಟ್ರೈಕ್ ಮಾಡೋದ್ರಲ್ಲಿ ನಿಜವಾಗಿ ಹೇಳ್ತೀನಿ ಅವರ ಪಾಪ್ಯುಲಾರಿಟಿ ಕಡಿಮೆ ಆಗ್ತಾ ಇತ್ತು. ಓಕೆ, ಮತ್ತು ಇನ್ನೇನು ಕಾರಣಗಳು ಅಂತ ಇನ್ನೊಂದಷ್ಟು ಕಾರಣಗಳನ್ನ ನಾವು ನೋಡೋದಾದ್ರೆ, ಈಗಾಗಲೇ ಮೊದಲ ಸಾಲಲ್ಲೇ ನಿಲ್ತು ಸರ್ಜಿಕಲ್ ಸ್ಟ್ರೈಕ್ ಮಾಡಿದ್ದು, ಅಥವಾ ದೇಶದ ಭದ್ರತೆ ವಿಚಾರದಲ್ಲಿ ಅವರು ಮೊದಲ ಆದ್ಯತೆ ಕೊಟ್ಟಿದ್ದು ಸಾಕಷ್ಟು ಸಂದರ್ಭಗಳಲ್ಲಿ, ಸೇನಾಪಡೆಗಳಿಗೆ ಹೆಚ್ಚಾಗಿ ಬಲ ತುಂಬಿದ್ದು, ಹಾಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತವನ್ನ ಮತ್ತೆ ವಿಜೃಂಭಿಸುವಂತೆ ಮಾಡಿದ್ದು ಅಂತ ಸಾಕಷ್ಟು ಅದು ಮಾತ್ರ ನಾವು ಅಬ್ಸರ್ವ್ ಮಾಡೋಕ್ಕಾಗೋದಿಲ್ಲ. ಇದಕ್ಕಿಂತ ಮುಂಚಿತವಾಗಿ ಯೂರಿ, ಅದಕ್ಕಿಂತ ಮುಂಚಿತವಾಗಿ ಚೈನಾ ದೇಶದ ಎರಡು ಶತ್ರು ರಾಷ್ಟ್ರಗಳ ನಡುವೆ ಅವರು ನಡೆದುಕೊಂಡಂಥ ನಡಾವಳಿಕೆ ಅತ್ಯಂತ ಅದ್ಭುತ ಪ್ರಮಾಣದ್ದು. ಬಹುಶಃ ಭಾರತದ ಇತಿಹಾಸದಲ್ಲಿ ಯಾವುದೇ ಪ್ರಧಾನಮಂತ್ರಿ ಚೈನಾ ದೇಶವನ್ನು ಕಾಂಗ್ರೆಸ್ ಸರ್ಕಾರದಲ್ಲಂತೂ ಎಂದೂ ಕೂಡ ಚೈನಾ ವಿರುದ್ಧವಾಗಿ ಈ ಪ್ರಮಾಣದ ಒಂದು ಧೈರ್ಯವನ್ನು ತೋರಿಸುವಂಥದ್ದು, ಸೈನ್ಯವನ್ನು ತಗೊಂಡೋಗಿ ಬಾರ್ಡ್ರಲ್ಲಿ ನಿಲ್ಲಿಸುವಂಥ ಶಕ್ತಿ ಇಡೀ ವಿಶ್ವವನ್ನೇ ಬೆರಗುಗೊಳ್ತು. ಈ ನಿರ್ಧಾರ ಬಹಳ ಜನ ಅಂತ ನಾವು ಕೂಡ ಅಂದ್ಕೊಂಡಿದ್ವಿ, ಇದು ಮೂರ್ಖತನದ ನಿರ್ಧಾರವೇನು ಅಂತ ಅನ್ನಿಸ್ತಿತ್ತು. ಆದರೆ ನರೇಂದ್ರ ಮೋದಿ ತಾವು ಏನು ಹೇಳಿದ್ರು ಅದನ್ನು ಮಾಡಿ ತೋರಿಸಿದ್ರು. ಅದು ಅತ್ಯಂತ ಕಠಿಣವಾದ, ಪ್ರಬಲವಾದ, ನಿರ್ಣಾಯಕವಾದ ನಿರ್ಧಾರ ಅಂತ ನನಗೆ ಅನ್ಸುತ್ತೆ. ಇದ್ರ ಬಗ್ಗೆ ಭಾಸ್ಕರ ಅವರು ಏನು ಹೇಳ್ತಾರೆ? ಮೊದಲನೇದಾಗಿ ಭಾರತ ವಿಶ್ವದ ಅತ್ಯಂತ ಜನಸಾಂದ್ರತೆ ದೃಷ್ಟಿಯಿಂದ ಎರಡನೇ ರಾಷ್ಟ್ರ ಹೇಳೋದ್ರ ಬಗ್ಗೆ ಅನುಮಾನ ಇಲ್ಲ. ಆದರೆ ಮಾನವ ಸಂಪನ್ಮೂಲವೂ ಒಂದು ಆಸ್ತಿ ಅಂಥೇಳಿ ಇದುವರೆಗಿನ ಸರ್ಕಾರಗಳು ಗಮನಿಸಿದ್ದು ಬಹಳ ಕಡಿಮೆ. ಈ ಮಾನವ ಸಂಪನ್ಮೂಲಕ್ಕೆ ಒಂದು ಬಲವಾದಂಥ ಒಂದು ಪ್ರಭಾವಳಿಯನ್ನು ಕೊಡೋವಂಥ ಕೆಲಸವನ್ನು ಮೋದಿ ಸರ್ಕಾರ ಮಾಡ್ತು ಹೇಳೋದನ್ನು ನಾವು ಆಂಶಿಕವಾಗಿ ಆದರೂ ಒಪ್ಪಿಕೊಳ್ಳಲೇಬೇಕಾಗ್ತದೆ. ನೋಡಿ, ಅವರು ಮೊದಲ ಬಾರಿಗೆ ಏನು ದೊಡ್ಡ ಮೌಲ್ಯದ ನೋಟುಗಳನ್ನು ಅಮಾನ್ಯೀಕರಣ ಮಾಡಿದ ಸಂದರ್ಭದಲ್ಲಿ ಈ ಸರ್ಕಾರ ಇನ್ನು ಭಾಳ ದಿವಸ ಬಾಳೋದಿಲ್ಲ ಅನ್ನೋ ಒಂದು ಮಾತಿತ್ತು. ಆದರೆ ಅದಕ್ಕೆ ಉತ್ತರ ಪ್ರದೇಶದ ಚುನಾವಣೆಯಲ್ಲಿ ಸಿಕ್ಬಿಡ್ತು. ಈ ಹಿಂದೆಂದೂ ಕಾಣದೇ ಇರೋ ಅಂಥ, ಇವತ್ತು ಹೇಗೆ ಬಿ ಜೆ ಪಿ
ತಾನು ನಿರೀಕ್ಷೆ ಮಾಡಿದ ಮಟ್ಟದಲ್ಲಿ ಇವತ್ತು ಬಹುಮತ ಏನು ಪಡೆದಿದೆ, ಅದೇ ರೀತಿ ಉತ್ತರ ಪ್ರದೇಶದಲ್ಲಿ ಅವರಿಗೆ ಅದೇ ಥರದ ಬಹುಮತ ಬಂತು. ಅದು ಅಮಾನ್ಯೀಕರಣದ ನಂತರ ಆದಂಥ ಒಂದು ಬೆಳವಣಿಗೆ. ಅದಾದ ನಂತರ ಗುಜರಾತ್ ಚುನಾವಣೆಯನ್ನು ಫೇಸ್ ಮಾಡಿದ ಸಂದರ್ಭದಲ್ಲಿ ಎಲ್ಲೋ ಒಂದು ಕಡೆ ಬಿಜೆಪಿಗೆ ಇದೊಂದು ಡ್ರಾಬ್ಯಾಕ್ ಆಗ್ಬೋದು. ಹೌದು, ಅಲ್ಲೂ ಕೂಡ ಟಫ್ ಫೈಟ್ ಅಂತ ನಿರ್ಮಾಣವಾಗಿದ್ರೂ ಕೂಡ ಬಿಜೆಪಿ ಗೆಲ್ತು. ಅದು ಜಿ ಎಸ್ ಟಿ ವಿಚಾರದಲ್ಲೂ ಇದೇ ಆಯಿತು. ಅಂದರೆ ಎನ್ ಡಿ ಎ ಸರ್ಕಾರ ಮೊದಲ ಅವಧಿಯಲ್ಲಿ, ಈ 2014-19 ನಡುವಿನ ಅವಧಿಯಲ್ಲಿ ತಗೊಂಡ ಎರಡು ಪ್ರಮುಖವಾದಂಥ ರಾಜಕೀಯ ಆರ್ಥಿಕ ಕಾರಣಗಳಿದ್ದಾವಲ್ಲ, ಆರ್ಥಿಕ ತೀರ್ಮಾನಗಳಿದ್ದಾವಲ್ಲ, ಕಾರ್ಯಕ್ರಮಗಳಿದ್ದಾವಲ್ಲ, ಅದರ ವಿಚಾರದಲ್ಲಿ ಇಡೀ ದೇಶದ ಜನತೆ ತಿರುಗಿ ಬೀಳಬೇಕಾದಂಥ ಒಂದು ವಾತಾವರಣ ಸೃಷ್ಟಿಯಾಗಿತ್ತು. ಆದರೆ ಅದನ್ನು ನಗದು ಮಾಡ್ಕೊಳ್ಳೋದಕ್ಕೆ ವಿರೋಧ ಪಕ್ಷಗಳು ಸೋತುವು, ಅಸಹಾಯಕತೆಯಲ್ಲಿ ಕೈ ಚೆಲ್ಲಿದವು. ಒಂದಿಷ್ಟು ಸ್ಟೇಟ್ಮೆಂಟ್ಗಳು ಮತ್ತೊಂದು ಮುಗಿದೊಂದು ಪ್ರೆಸ್ ಕಾನ್ಫರೆನ್ಸು ಇತ್ಯಾದಿ ಮಾಡಿರ್ಬೋದು ಅಷ್ಟೇ ಹೊರತು ಜನರನ್ನು ಆ ಚಳುವಳಿಯ ಭಾಗವಾಗಿ ಮಾಡೋದಕ್ಕೆ ಅವರು ಸೋತರು. ಕಾರಣ ಇದೆ ಇದಕ್ಕೆ ನೋಡಿ, ಅದು ಮುಲಾಯಂ ಸಿಂಗ್ ಯಾದವ್ ಇರಬಹುದು, ಲಾಲೂ ಪ್ರಸಾದ್ ಯಾದವ್ ಇರಬಹುದು, ಇವರೆಲ್ಲ ಚಳುವಳಿಯಿಂದ ಹುಟ್ಟಿದವರು, ಆದರೆ ಆ ಚಳುವಳಿಯನ್ನು ಮರೆತವರು. ರಾಹುಲ್ ಗಾಂಧಿ ಅಥವಾ ಕಾಂಗ್ರೆಸ್ಸಿನ ಪರಿವರ್ ಇರೋವಂಥ ನಾಯಕರುಗಳಿಗೆ ಚಳುವಳಿಯ ಗುರುತಿಲ್ಲ. ಅವರಿಗೆ ಚಳುವಳಿಯನ್ನು ದಮನ ಮಾಡಿ ಗೊತ್ತು ಅಷ್ಟೇ ಹೊರತು ಚಳುವಳಿಯಲ್ಲಿ ಭಾಗವಹಿಸಿ ಅದನ್ನು ಪ್ರಖರವಾದಂಥ ಒಂದು ಜನರ ಶಕ್ತಿಯನ್ನಾಗಿ ಮಾಡೋವಂಥ ಯಾವ ಕಾರ್ಯಕ್ರಮವನ್ನು ಅವ್ರು ಎಂದೂ ಹಂಪ್ಕೊಳ್ಳಲಿಲ್ಲ. ಅವ್ರಿಗೆ ಗೊತ್ತಿಲ್ಲ ಅದು ಚಳುವಳಿಯ ಮಹತ್ವ, ಅವ್ರಿಗೆ ಗೊತ್ತಿಲ್ಲ. ಮಹತ್ವ ಗೊತ್ತಿರೋರು ನಿಷ್ಕ್ರಿಯರಾದರು. ಮುಲಾಯಂ ಸಿಂಗ್ ಯಾದವ್ ಅವರೇ ಲೋಕಸಭೆಯಲ್ಲಿ ನಿಂತು ಇನ್ನೊಂದು ಅವಧಿಗೆ ನರೇಂದ್ರ ಮೋದಿ ಪ್ರೈಮ್ ಮಿನಿಸ್ಟರ್ ಆಗಲಿ ಅಂತಂದರು ಅಂದರೆ ಅದರ ಅರ್ಥ ಏನು? ಅದರಿದ್ದು ನಾವು ಒಂದು ರೀತಿಯಲ್ಲಿ ಅದನ್ನು ಅವರನ್ನು ಒಪ್ಕೊಂಡ ಹಾಗೆ ಅಥವಾ ನಾವು ಅವರಿಗೆ ಸರೆಂಡರ್ ಆದ ಹಾಗೆ ಈ ಥರ ಇದೆ. ಆಮೇಲೆ ನೀವು ದೇಶದ ಭದ್ರತೆಗೆ ಮೊದಲ ಆದ್ಯತೆ ಸೇನಾಪಡೆಗಳಿಗೆ ಹೆಚ್ಚು ಬಲ ತುಂಬಿದ್ದು ಅಂತೇಳಿ ಹೇಳ್ತೀರಿ. ಈ ಕಾರ್ಯ ಶುರುವಾಗಿದ್ದು ವಾಜಪೇಯಿ ಸರ್ಕಾರದ ಕಾಲದಿಂದಲೇ ಶುರುವಾಯಿತು ಹೇಳೋದನ್ನು ನಾವು ನೋಡಬೇಕು. ನೋಡಿ, ಇದು ಸ್ನೋ ಶೂಸ್ ಅಂತ ಬರ್ತದೆ, ಅದನ್ನು ಸೈನಿಕರಿಗೆ ಆದ್ಯತೆ ಮೇಲೆ ಕೊಡ್ತಾರೆ. ಯಾವುದೇ ದೇಶದಲ್ಲಿ ಹಿಮ ಪ್ರದೇಶದಲ್ಲಿ ಓಡಾಡೋ ಅಂಥ ಸೈನಿಕರಿಗೆ ಮುಖ್ಯವಾಗಿ ಅಲ್ಲಿಯ ಸರ್ಕಾರ ಅದನ್ನು ಪೂರೈಕೆ ಮಾಡ್ತದೆ. ಜಾರ್ಜ್ ಫರ್ನಾಂಡಿಸ್ ವಾಜಪೇಯಿ ಸರ್ಕಾರದಲ್ಲಿ ಡಿಫೆನ್ಸ್ ಮಿನಿಸ್ಟರ್ ಆಗೋವರಿಗೆ ಅವರು ಆರ್ಡಿನರಿ ಶೂ ಹಾಕ್ಕೊಂಡು ಅಲ್ಲಿರಬೇಕಿತ್ತು. ಅವರು ಸೇನಾಪಡೆಯ ಮುಖ್ಯಸ್ಥರಿಗೆ ಹೇಳಿದರು, ನೀವು ಆರ್ಡಿನರಿ ಶೂ ಹಾಕ್ಕೊಂಡು ಇಲ್ಲಿ ನಿಲ್ಲಿ, ನೀವು ಹಿಮಾಲಯದಲ್ಲಿ ನಿಂತು ಕಾರ್ಗಿಲ್ ಪ್ರದೇಶದಲ್ಲಿ ನಿಂತು ನೋಡಿ ನೀವು, ಆವಾಗ ಅದರ ಮಹತ್ವ ನಿಮಗೆ ಗೊತ್ತಾಗ್ತದೆ ಅಂತೇಳಿ ಹೇಳಿದರು. ಅಂದರೆ ಸುಮಾರು 65-68 ವರ್ಷಗಳ ಕಾಲ ಈ ಸೈನಿಕರ ಬೇಕು ಬೇಡಗಳನ್ನು ವಿಚಾರಿಸಲೇ ಇಲ್ಲ. ಆಮೇಲೆ ಒನ್ ಪೆನ್ಷನ್, ಒನ್ ರ್ಯಾಂಕ್ ಒನ್ ಪೆನ್ಷನ್ ಅಂತ ಹೇಳೋದು ಎಷ್ಟು ವರ್ಷದ ಡಿಮಾಂಡ್ ಅದು ಸೈನಿಕರಿದ್ದು, ಅದನ್ನು ಇಂಪ್ಲಿಮೆಂಟ್ ಮಾಡೋದಕ್ಕಾಗಲಿಲ್ಲ, ಅದಕ್ಕೆ ಮಹತ್ವ ಕೊಡಲೇಬೇಕು ಅಂಥೇಳಿ ಅನ್ನಿಸ್ಲೂ ಇಲ್ಲ. ಯಾಕೆಂದರೆ ಸೈನಿಕರು ಅತ್ಯಂತ ನಿಕೃಷ್ಟವಾದ ಒಂದು ವರ್ಗ ಅನ್ನೋ ಥರದಲ್ಲಿ ಕೇಂದ್ರ ಸರ್ಕಾರ ನೋಡ್ತಾ ಬಂದಿದ್ದನ್ನು ನಾವು ನೋಡಿದ್ವಿ. ಸೊ ಇದು ಈ ಸಾರಿ ನರೇಂದ್ರ ಮೋದಿ ಬಂದ ನಂತರ ಇನ್ನೂ ಹೆಚ್ಚಿನ ಆದ್ಯತೆಯನ್ನು ಅವರು ಅದು ಕೊಟ್ಟರು. ಅದು ಕೊಟ್ಟಿದ್ದಕ್ಕೆ ಕಾರಣ ದೇಶದೊಳಗಡೆ ಒಪ್ತಾ ಇರೋದು ಮತ್ತು ಟೆರರಿಸ್ಟ್ ಆ್ಯಕ್ಟಿವಿಟೀಸು ಬಾರ್ಡ್ರಿಂದ ಆಚೆಗೆ, ಅಲ್ಲಿ ಫ್ಯಾಕ್ಟ್ರಿ ಇದೆ, ಟೆರರಿಸ್ಟ್ ಉತ್ಪಾದನಾ ಫ್ಯಾಕ್ಟ್ರಿ ಇದೆ ಅಂತೇಳಿ ಹೇಳಿದ್ದು ಬಿ ಜೆ ಪಿ ಸರ್ಕಾರ ಅಲ್ಲ, ಎನ್ ಡಿ ಎ ಸರ್ಕಾರ ಅಲ್ಲ. ಮೊದಲಿಗೆ ಅದನ್ನು ಹೇಳಿದ್ದು ರಾಜೀವ್ ಗಾಂಧಿಯವರು ಪ್ರೈಮ್ ಮಿನಿಸ್ಟರ್ ಆಗಿದ್ದಾಗ. ಭಯೋತ್ಪಾದಕರನ್ನು ಉತ್ಪಾದಿಸುವಂಥ ನೆಲೆಗಳು ಪಾಕಿಸ್ತಾನದಲ್ಲಿ, ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ಇದ್ದಾವೆ ಅಂಥೇಳಿ ಮೊದಲ ಬಾರಿಗೆ ಹೇಳಿದ್ದು ರಾಜೀವ್ ಗಾಂಧಿಯವರು ಪ್ರೈಮ್ ಮಿನಿಸ್ಟರ್ ಆಗಿ. ಅಲ್ಲಿಂದ ಇಲ್ಲಿವರೆಗೆ ಅದು ಗೊತ್ತಿದ್ದರೂ ಕೂಡ ಕೇಂದ್ರ ಸರ್ಕಾರ ಒಂದು ಅದರ ವಿರುದ್ಧ ಒಂದು ಕ್ರಮ ತಗೊಳ್ಬೇಕು. ಯಾಕೆಂದರೆ ಪಾಕಿಸ್ತಾನದಲ್ಲಿ ಏನು ತಯಾರಾಗೋವಂಥ ಭಯೋತ್ಪಾದಕರಿದ್ದಾರೆ, ಅವರ ಗುರಿ ಚೀನಾ ಆಗಿರಲಿಲ್ಲ ಅಥವಾ ಇನ್ಯಾವುದೇ ಅಮೆರಿಕಾ, ಅದು ದೂರದ ದೇಶಗಳಾಯಿತು. ಪಕ್ಕದಲ್ಲೇ ಇರೋವಂಥ ದೇಶ ಯಾವುದು? ಅದು ಭಾರತ. ಭಾರತದ ಮೇಲೆ ದೃಷ್ಟಿಯನ್ನು ಇಟ್ಟೆ ಇಂಥವ್ರನ್ನ ತಯಾರು ಮಾಡ್ತಾ ಇದ್ದಾರೆ, ಅದನ್ನು ಬಗ್ಗೆ ಬಡಿಬೇಕು ಅಂತ ಹೇಳೋ ತೀರ್ಮಾನಕ್ಕೆ ಹೋಗಬೇಕು ಅಂತೇಳಿ ಕಾಂಗ್ರೆಸ್ ಸರ್ಕಾರಕ್ಕೆ ಅನ್ನಿಸ್ಲೇ ಇಲ್ಲ. ಕಾಂಗ್ರೆಸ್ಸು ಅಂತಲೇ ಅಲ್ಲ, ಅದರ ನಂತರ ಬಂದ ಕಾಂಗ್ರೆಸ್ ಬೆಂಬಲಿತ ಸರ್ಕಾರಗಳಾಗಲಿ ಯಾವುದು ಅದ್ರ ಬಗ್ಗೆ ತೀರ್ಮಾನ. ಬಿಜೆಪಿ ಅವರ ಫೇಲಿಯರ್ಸ್ನ ಇವರು ಒಂಚೂರು ಹೈಲೈಟ್ ಮಾಡಿ ಅದ್ರ ವಿರುದ್ಧ ಪ್ರೊಟೆಸ್ಟ್ ಮಾಡಿದ್ರೆ ಬೆಟರ್ ಪೊಸಿಷನ್. ಕರೆಕ್ಟ್, ಕರೆಕ್ಷನ್ ಇದೆ ಇವರಿಗೆ. ಇವರು ಹೇಳಿದ ಮಾತಿಗೆ ಪೂರ್ವಕವಾಗಿ ಹೇಳ್ತೀನಿ. ರಾಜೀವ್ ಗಾಂಧಿಯವರು ದಿಟ್ಟಿನ ಕ್ರಮವನ್ನು ತೆಗೆದುಕೊಂಡು ಸೈನ್ಯವನ್ನು ಯುದ್ಧಕ್ಕೆ ಡಿಕ್ಲೇರ್ ಮಾಡೋದನ್ನು ಬಾಕಿ ಇತ್ತು, ಆ ಮಟ್ಟಕ್ಕೆ ತೊಗೊಂಡೋದ್ರು. ಆಗ ಪಾಕಿಸ್ತಾನ ರಾಜೀವ್ ಗಾಂಧಿಯವ್ರಿಗೆ ಮಾತಿಗೆ ಬೆಲೆ ಕೊಟ್ಟು, ಯಾವಾಗ ಇದ್ದಂಥ ಯಾರು ಯಾರು ಇವರು ಇರ್ತಾರೆ ಅದೇ ಮಿಲಿಟರಿ ಡಿಕ್ಟೇಟರ್, ಅವರು ಇದನ್ನು ಒಪ್ಕೊಳ್ತೀನಿ ಸರ್. ಅಯ್ಯೂಬ್ ಖಾನ್ ಅಲ್ಲ, ಇನ್ನೊಬ್ಬ ರಾಜೀವ್ ಗಾಂಧಿ ಪೀರಿಯಡ್ ಇದ್ದದ್ದು ಏರೋಪ್ಲೇನ್ ಜಿಯಾವುಲ್ಲಾ ಹಕ್ ಭಾರತಕ್ಕೆ ಬಂದು ಕ್ಷಮೆ ಕೋರಿ ನಾನು ಇದನ್ನು ನಿಲ್ಲಿಸ್ತೇನೆ ಅಂತ ಹೇಳಿ ಒಂದು ಕ್ರಿಕೆಟ್ ಪಂದ್ಯವನ್ನು ಕೂಡ ಆಡಿದ್ದಾಗ ಅದು ಕಡಿಮೆ ಆಯಿತು. ಅಂದರೆ ರಾಜೀವ್ ಗಾಂಧಿ ಯುದ್ಧ ಡಿಕ್ಲೇರ್ ಮಾಡಿಬಿಟ್ಟಿದ್ರು.